ಕಣ ಕಣದಲ್ಲೂ ಪಾಸಿಟಿವಿಟಿ ನೀವು ಕೇಳ್ತಾ ಇರೋದು ರೇಡಿಯೋ ಸಿಟಿ ನಾನ್ ಸೌರ್ಜುನ್ಯಾ ಸೊ ಕರ್ನಾಟಕದಾದ್ಯಂತ ವಿಶ್ವದಾದ್ಯಂತ ಯಾರ್ಯಾರೆಲ್ಲ ಇದನ್ನ ವಿಡಿಯೋ ಮೂಲಕ ನೋಡ್ತಾ ಇದ್ದೀರಾ ಅಂಡ್ ಬೆಂಗಳೂರಿನಾದ್ಯಂತ ಯಾರೆಲ್ಲ ರೇಡಿಯೋ ಸಿಟಿಯಲ್ಲಿ ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದೀರಾ ನಿಮಗಂತೂ ಸಖತ್ ಖುಷಿ ಆಗುತ್ತೆ ಯಾಕಂದ್ರೆ ಐ ತಿಂಕ್ ಇವರಿಬ್ರು ಒಂದೇ ವೇದಿಕೆಯಲ್ಲಿ ಬಹಳ ಅಪರೂಪ ಕಾಣಿಸ್ಕೊಂಡಿರೋದು ಆಯ್ತಾ ಇವ್ರ ಇನ್ಸ್ಟಾಗ್ರಾಮ್ ಪೋಸ್ಟ್ ಗಳನ್ನ ಅಥವಾ ಫೇಸ್ಬುಕ್ ಫೋಟೋಸ್ ಗಳನ್ನ ಚೆಕ್ ಮಾಡಿದಾಗ ಮೇ ಬಿ ಫೋಟೋಸ್ ಗಳಲ್ಲಿ ನೋಡಿರಬಹುದೇನೋ ಇಂಟರ್ವ್ಯೂಗೆ ಅಂತ ಬಹಳ ಕಮ್ಮಿ ಐ ತಿಂಕ್ ಯಾರಾದ್ರೂ ಒಟ್ಟಿಗೆ ಕರೆಸ್ಕೊಂಡಿರೋದು ಆ ಒಂದು ಸಾಹಸ ಅಂತ ಹೇಳಕ್ ಆಗಲ್ಲ ಬಟ್ ಒಂಥರ ಸಾಹಸನೇ ಯಾಕಂದ್ರೆ ಹೆಣ್ಮಕ್ಳಿಬ್ಬ್ರನ್ನ ಒಂದೇ ಟೈಮ್ಗೆ ಏನೋ ರೆಡಿಯಾಗಿ ಬನ್ನಿ ಅನ್ನೋದು ಅದೊಂಥರ ದೊಡ್ಡ ಚಾಲೆಂಜ್ ಅದರಲ್ಲೂ ಇಬ್ರು ಕೂಡ ಮೀಡಿಯಾದಲ್ಲಿ ಇರೋರು ಸೂಪರ್ ಪಾಪ್ಯುಲರ್ ಆಗಿರೋರು ಒಂದೇ ಟೈಮ್ಗೆ ರೆಡಿಯಾಗಿ ಬನ್ನಿ ಅಂದ್ರೆ ಆದ್ರೂ ಬಂದಿದ್ದಾರೆ ಆನ್ ಟೈಮ್ ಗೌಡ ಸಿಸ್ಟರ್ಸ್ ಅಂತ ಬಹಳ ಬಹಳ ಫೇಮಸ್ ಇಂಟರ್ನೆಟ್ ಅಲ್ಲಿ ಇವ್ರೆ ದಾಟ್ ಇಸ್ ಸೋನು ಗೌಡ ಅಂಡ್ ನೇಹಾ ಗೌಡ ಇನ್ ದ ಸ್ಟುಡಿಯೋಸ್ ಆಫ್ ರೇಡಿಯೋ ಸಿಟಿ ನೈಂಟಿ ಒನ್ ಪಾಯಿಂಟ್ ಒನ್ ನನ್ನ ಜೊತೆ ಅಂದ್ರೆ ಸೌಜನ್ಯ ಜೊತೆ ವೆಲ್ಕಮ್ ನಿಮ್ಮೆಲ್ಲರಿಗೂ ಈ ವಿಶೇಷ ಕಾರ್ಯಕ್ರಮಕ್ಕೆ ಅಂಡ್ ವೆಲ್ಕಮ್ ಸೋನು ಅಂಡ್ ನೇಹಾ ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ನೀವು ಮಾತಾಡ್ತಿದ್ರೆ ಆ ಅಂತ ನೋಡ್ತಾ ಇದೀನಿ ನಿಮ್ಮನ್ನ ನೀವ್ರು ಕೂಡ ಅಷ್ಟೇ ಚೆನ್ನಾಗಿ ವೋಕಲಿ ಒಂದು ಮಾತಿನ ಮೂಲಕ ಇರಬಹುದು ಅಥವಾ ನಿಮ್ಮ ಎಮೋಷನ್ಸ್ ಗಳನ್ನ ಚೆನ್ನಾಗಿ ಎಮೋಟ್ ಮಾಡ್ತೀರಾ ನಿಮ್ಮ ಪೋಸ್ಟ್ ಫಾಲೋ ಮಾಡ್ತಾನೆ ಇದ್ದೀನಿ ಮಾಡ್ತಾನೆ ಇದ್ದೇ ಮಾಡ್ತಾನೆ ಇದ್ದೀನಿ ಅಂಡ್ ಫಸ್ಟ್ ಥಿಂಗ್ ನಾ ನಿಮ್ಮಿಬ್ಬು ವೆಲ್ಕಮ್ ಮಾಡ್ತಿದ್ದ ಹಾಗೆ ತುಂಬಾ ಕುರಿತಾ ಇತ್ತು ನಿನ್ನೆಯಿಂದ ಈ ಪ್ರಶ್ನೆ ನನ್ನನ್ನು ಆಯ್ತಾ ನೀವಿಬ್ರು ಟ್ವಿನ್ಸ್ ಅಲ್ಲ ಆದ್ರೂ ನಿಮ್ಮಿಬ್ಬರ ಇಯರ್ ಆಫ್ ಬರ್ತ್ ಕೂಡ ಏನು ಇಂಟರ್ನೆಟ್ ಅಲ್ಲಿ ನೈನ್ಟೀನ್ ನೈನ್ಟಿ ಅಂತಾನೆ ತೋರಿಸುತ್ತೆ ಒಬ್ಬರದ್ದು ಮಾರ್ಚ್ ಇನ್ನೊಬ್ಬರದ್ದು ಆಗಸ್ಟ್ ಅಂತ ನಾನು ಹೌ ಕ್ಯಾನ್ ಇಟ್ ಬಿ ಪಾಸಿಬಲ್ ಮೈ ಗಾಡ್ ನಾನೇ ಶಾಕ್ ಆಗ್ಬಿಡ್ತಾರೆ ಇದನ್ನು ಕೇಳಿದ್ರೆ ಐ ಆಮ್ 90 ಶಿ ಇಸ್ 91 ಓಕೆ ಓಕೆ ಸೋ ಇದೊಂದು ಮೇಜರ್ ಕ್ಲಾರಿಫಿಕೇಶನ್ ಬೇಕಿತ್ತು ನನಗೆ ಇನ್ನೇನು ಕೆಲವೇ ದಿನ ದಿನಗಳಲ್ಲಿ ನಿಮ್ಮ ಹುಟ್ಟಿದ ಹಬ್ಬ ಮಾರ್ಚ್ 20 ಥ್ಯಾಂಕ್ ಯು ಸೋ ಮಚ್ ಇನ್ನು ಅವರ ವಿಷಯ ಮಾಡಿಲ್ಲ ಅಡ್ವಾನ್ಸ್ ಆಗಿ ಹ್ಯಾಪಿ ನಾಪಸ್ ಸೋ ಫಾರ್ ದಟ್ ಥ್ಯಾಂಕ್ ಯು ಅಡ್ವಾನ್ಸ್ ಆಗಿ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಟುಡಿಯೋವರೆಗೆ ಜರ್ನಿ ಓ ಮೈ ಗಾಡ್ ಸಕ್ಕತ್ ಟ್ರಾಫಿಕ್ ಅಲ್ಲಿ ಧೂಳಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ ಸೋ ಎಕ್ಸೈಟೆಡ್ ಅಂಡ್ ಇದು ನನ್ನ ಮೊದಲನೇ ರೇಡಿಯೋ ಸಿಟಿ ಒಂದು ರೇಡಿಯೋನಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಿರೋದು ಫಸ್ಟ್ ಟೈಮ್ ಅಂಡ್ ನೀವ್ ಹೇಳ್ದಾಗ ತುಂಬಾ ಕಡಿಮೆ ತುಂಬಾ ಕಡಿಮೆ ಅಂತ ಹೇಳ್ತೀರಾ ತುಂಬಾ ಕಡಿಮೆ ಅಲ್ಲ ಆಕ್ಚುಲಿ ಮಾಡೇ ಇಲ್ಲ ನಾವಿಬ್ರು ಇಂಟರ್ವ್ಯೂ ಈ ತರ ಕೊಟ್ಟಿಲ್ಲ ಐ ಮೀನ್ ವಿಡಿಯೋ ಕೊಟ್ಟಿಲ್ಲ ವಿಡಿಯೋ ಕೊಟ್ಟಿದೀವಿ ಒಂದೇ ಒಂದ್ಸತಿ ಕೊಟ್ಟಿದೀವಿ ಅಷ್ಟೇ ಬಟ್ ರೇಡಿಯೋ ದಿಸ್ ಇಸ್ ದಿ ಫಸ್ಟ್ ಟೈಮ್ ಅಂಡ್ ನಂಗೆ ರೇಡಿಯೋ ಸಿಟಿ ಅಂತ ಹೇಳಿದ ತಕ್ಷಣ ನಂಗೆ ಫಸ್ಟ್ ನಾಪ್ಕ ಬರೋದು ಆ ಬನರ್ಘಟ್ಟ ರೋಡ್ ಆ ಒಂದ್ ನನಗೆ ಆ ಆಫೀಸ್ ಎಷ್ಟು ಅಟ್ಯಾಚ್ಮೆಂಟ್ ಇದೆ ಅಂತಂದ್ರೆ ನಾನು ಹೋಗ್ತಾ ಬರ್ತಾರ ಏ ಇಲ್ಲೇ ರೇಡಿಯೋ ಸಿಟಿ ಇರೋದು ಇಲ್ಲೇ ರೇಡಿಯೋ ಸಿಟಿ ಐ ಕಾಂಡ್ ಇವನ್ ಡೈಜೆಸ್ಟ್ ಇವಾಗ ಅಲ್ಲಿ ಇಲ್ಲ ಅಂತ ಅಂಡ್ ದಿಸ್ ಇಸ್ ಟೋಟಲಿ ಎಂಟೈರ್ಲಿ ಅ ಡಿಫ್ರೆಂಟ್ ಝೋನ್ ನನಗೆ ಯಾವುದೋ ಒಂದು ಹೊಸ ಆಫೀಸ್ ಗೆ ಹೊಸಬ್ರು ಜೊತೆ ಇದ್ದಂಗೆ ಇವೆಲ್ಲ ಹಳೆಬ್ರು ನನ್ಗೆ ತುಂಬಾ ವರ್ಷದಿಂದ ಪರಿಚಯ ಇದ್ರುನು ಬಂದಿದ್ದ ತಕ್ಷಣ ಏನೋ ಎಲ್ಲೋ ಹೊಸದಾದ ಜಾಗ ಬಂದಿರೋ ಹಂಗೆ ಇದೆಲ್ಲ ಸೇಮ್ ಇರ್ಬೋದು ಇದೆಲ್ಲ ಸೇಮ್ ಸೇಮ್ ಟು ಸೇಮ್ ಇರ್ಬೋದು ಬಟ್ ನನ್ಗೆಲ್ಲ ಹೊಸದಾಗ ಬಂದಂಗೆ ಫೀಲಿಂಗ್ ನೋಡಿ ರೇಡಿಯೋ ಸಿಟಿನಲ್ಲಿ ಕೆಲಸ ಮಾಡ್ದೇನೆ ಇಷ್ಟೊಂದು ಫೀಲ್ ಮಾಡ್ಕೊಳ್ತಾ ಇದೀನಿ ಕೆಲಸ ಮಾಡಿದ್ರೆ ನಮ್ಮ ಅಕ್ಕ ಅಲ್ಲೇ ಕೂತ್ಕೊಂಡು ಏನೋ ಜ್ವರ ಹತ್ಬಿಟ್ಟಿರೋರು ಇಲ್ಲ ನನ್ಗೆ ನನ್ ಮನೇನು ಅಷ್ಟೇ ಎಷ್ಟು ಅಟ್ಯಾಚ್ಮೆಂಟ್ ಅಂತಂದ್ರೆ ನನ್ಗೆ ಇವಾಗ ಎಲ್ಲ ಹೋಮ್ ಸಿಕ್ಕ ನನ್ಗೆ ಮನೇನಲ್ಲಿ ಜನರು ಇದಾರೋ ನಮ್ಮ ಅಪ್ಪ ಅಮ್ಮ ಇದಾರೋ ಪರವಾಗಿಲ್ಲ ಬಟ್ ನನ್ ನಮ್ ಮನೆಗೆ ಹೋಗಿ ಕುತ್ಕೊಂಡ್ಬಿಡ್ಬೇಕು ನಾನು ಶಿ ಇಸ್ ವೆರಿ ಮೆಟೀರಿಯಲ್

ಆಲ್ಸೋ ನೀವಿಬ್ರು ಆಸ್ ಸಿಸ್ಟರ್ಸ್ ಬಹಳಾನೇ ಅಟ್ಯಾಚ್ಡ್ ಅಂತ ನನಗೆ ಗೊತ್ತು ಹಾಗಾಗಿ ನಿಮ್ ಒಟ್ಟಿಗೆ ಥ್ಯಾಂಕ್ ಯು ಮಚ್ ಫಾರ್ ಬ್ಲೈಜಿಂಗ್ ಇಬ್ರು ಒಟ್ಟಿಗೆ ನಾವು ನಮಗೂ ಆಕ್ಚುಲಿ ಒಂದರ ಎಕ್ಸೈಟ್ಮೆಂಟ್ ಇಬ್ರು ಒಟ್ಟಿಗೆ ಹೋಗಿದೀವಿ ಏನೆಲ್ಲ ಮಾತಾಡಬಹುದು ಎಕ್ಸೈಟ್ಮೆಂಟ್ ಅಲ್ಲೇ ಬಂದ್ವಿ ಸೊ ಯು ಸೊ ಮಚ್ ಎಷ್ಟೊಂದು ಜನ ಕಲಿತಾ ಇದ್ರು ಬನ್ನಿ ಬನ್ನಿ ಅಂತ ಬಟ್ ನಾನ್ ಫ್ರೀ ಇದ್ದಾಗ ಇವಳು ಫ್ರೀ ಇರ್ತಾ ಇರಲಿಲ್ಲ ಇವಳು ಫ್ರೀ ಇದ್ದಾಗ ನಾನ್ ಫ್ರೀ ಇರ್ತಾ ಇರಲಿಲ್ಲ ದಸ್ ಜಸ್ಟ್ ಅಂಡ್ ಫೈನಲಿ ನಿಮ್ಮಿಬ್ಬರನ್ನ ಫಾಲೋ ಮಾಡೋರಿಗೆ ಸಾಕಷ್ಟು ವಿಷಯಗಳು ಗೊತ್ತು ನಿಮ್ ಬಗ್ಗೆ ನಿಮ್ಮ ತಂದೆಯ ಪರಿಚಯ ಇದೆ ನಿಮ್ಮ ಫ್ಯಾಮಿಲಿ ಪರಿಚಯ ಅಂತ ಫೋಟೋಸ್ಗಳ ಮೂಲಕ ಇದೆ ಬಟ್ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ದಟ್ ನಿಮ್ಮ ಆಕ್ಚುಲ್ ಹೆಸರು ಶ್ರುತಿ ರಾಮಕೃಷ್ಣ ಅಂತ ಸೋನು ಗೌಡ ಸಾಕು ಫೇಮಸ್ ನೇಮ್ ಆನ್ ಸ್ಕ್ರೀನ್ ನೇಮ್ ಶ್ರುತಿ ರಾಮಕೃಷ್ಣ ಸೋನು ಗೌಡ ಆಗಿದೆ ಹೇಗೆ ನನ್ನ ಪೆಟ್ ನೇಮ್ ಸೋನು ಪ್ರೀತಿಯ ನಮ್ಮ ಮನೇಲಿ ಯಾ ಸೋನು 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 ಅಂತ ಕರಿತಾ ಇದ್ರಲ್ಲ ಸೊ ಆ ಪ್ರೆಸ್ ಗೆ ಫಸ್ಟ್ ಪ್ರೆಸ್ ಮೀಟ್ ಅವ್ರು ನನ್ ಕರೀಲಿಲ್ಲ ಅವರೇ ಅನೌನ್ಸ್ ಮಾಡಿದ್ರು ನನ್ ನೆಕ್ಸ್ಟ್ ಫಿಲಮ್ ಇಂತಿನ ಪ್ರೀತಿಯ ಇದಕ್ಕೆ ಹೀರೋಯಿನ್ ಬಂದು ಸೋನು ಅವರು ಅಂತ ಸೊ ಐ ವಾಸ್ ಲೈಕ್ ಯು ಯು ಸೋನು ಅಂತ ಏನಕ್ಕೆ ಇಟ್ರಿ ಬೇಡ ಬೇಡ ನಂಗೆ ಚೇಂಜ್ ಮಾಡಿ ಏ ಏನಮ್ಮ ಶ್ರುತಿ ಅನ್ನೋರು ಎಷ್ಟು ಜನ ಇದ್ದಾರೆ ನೀನು ಸೋನು ಅಂತ ಯಾರು ಇಲ್ಲ ಸೋನು ಯಾರು ಇಲ್ಲ ಸೋನು ಅಂತ ಐ ವಾಸ್ ಲೈಕ್ ಓಕೆ ಫೈನ್ ಸೋನು ಅಂತ ಹಾಕ್ಸ್ಕೊಳ್ಳೋಣ ಇನ್ನೇನ್ ಮಾಡೋದು ಎಲ್ಲ ಕಡೆ ಅನೌನ್ಸ್ ಮಾಡು ಬಟ್ ನಾನು ಎಲ್ಲೇ ಹೋದ್ರು ಯಾರೇ ನನ್ಗೆ ಇಂಟರ್ವ್ಯೂ ಮಾತಾಡೋರು ಅಂದ್ರೆ ಫಸ್ಟ್ ಟೈಮ್ ಹಿಂಗೆ ಬಂದಾಗ ಹಿಂದಿನಲ್ಲಿ ಮಾತಾಡೋದು ಥಿಂಕಿಂಗ್ ದಟ್ ಓಕೆ ಇವಳು ಕನ್ನಡ ಬರಲ್ಲ ಕನ್ನಡ ಬರಲ್ಲ ಹಿಂದಿ ಅವಳು ಅದು ಬರೋ ನನ್ನ ಕಾಂಪ್ಲೆಕ್ಷನ್ ಅದಕ್ಕೆ ಕರೆಕ್ಟ್ ಆಗಿರ್ತಾ ಇತ್ತು ಸೊ ಹಿಂದಿ ನಾನು ಮಾತಾಡೋ ನಾನು ಕನ್ನಡದ ಮಾತಾಡ ಓ ಕನ್ನಡದವರ ನೀವು ಓಕೆ ಓಕೆ ಆಮೇಲೆ ನನಗೆ ಯಾವುದೋ ಒಂದು ಫಿಲಮ್ ಇನ್ವಿಟೇಷನ್ ಬರೋವಾಗ ಮಿಸ್ಟರ್ ಸೋನು ಸೋನು ನಿಗಮ್ ಇದ್ರಲ್ಲ ಮಿಸ್ಟರ್ ಸೋನು ಅಂತ ಕೊಟ್ಬಿಡೋರು ಅವ್ರಿಗೆ ಹೀರೋಯಿನ್ ಅವರು ಅಂತಾನೂ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಇನ್ವಿಟೇಷನ್ ಕೊಟ್ಬಿಡ್ಬೇಕು ಅವ್ರಿಗೆ ಮಿಸ್ಟರ್ ಸೋನು ಅಂತ ಹಾಕೊಟ್ಬಿಡೋರು ಲೈಕ್ ಏನಿದ್ ಹಿಂಗಾಗ್ತದೆ ಚೆಕ್ ಬರುವಾಗ್ಲೂ ಅಷ್ಟೇ ಸೋನು ಅಂತ ಬರೋದು ಎಲ್ಲಿ ಹಾಕೋದು ಅಲ್ಲಿ ಚೆಕ್ ಇಲ್ಲ ಐ ವಾಸ್ ಲೈಕ್ ಈ ಸೋನು ನನ್ಗೆ ಹೆಂಗೆ ಹಿಂಸೆ ಆಗ್ತದೆ ಅಂತ ನನಗೆ ಫುಲ್ಲು ಅದಾಮೇಲೆ ನನಗೆ ಎಷ್ಟೊಂದು ಜನ ನೀ ಬಾಂಬೆನಲ್ಲಿ ಎಲ್ಲಿರೋದು ನಂಗೆ ಬಾಂಬೆಗೆ ಏನಕ್ಕೆ ಹೋಗ್ತೀನಿ ಅಲ್ಲ ಅದಾಮ ಒಂದು ಅನೌನ್ಸ್ಮೆಂಟ್ ಹೆಂಗಿತ್ತು ಅಂತಂದರೆ ಕನ್ನಡ ಹೀರೋಯಿನ್ ಶಿ ಶಿ ಇಸ್ ಫ್ರಮ್ ಬಾಂಬೆ ಶಿ ಸೆಟಲ್ ಡೌನ್ ಎಮ್ ಬ್ಯಾಂಗ್ಳೂರ್ ಹಂಗೆ ಹಿಂಗೆ ಇದು ಯಾವ್ದು ನನ್ಗೆ ಗೊತ್ತಿಲ್ದಿರ ಇವರೆಲ್ಲ ಹುಟ್ಟಿಸ್ಕೊಂಡು ನಾನು ಅಲ್ಲೇ ರೈಟ್ ಇನ್ ಬಿಲೋ ದ ಸ್ಟೇಜ್ ನನ್ಗೆ ಅನೌನ್ಸ್ ಮಾಡೋದ್ ನೀವು ಹೆಂಗೆ ಅನೌನ್ಸ್ ಮಾಡಿ ಸೊ ಬಾಂಬೆ ಇಂದ ಆಲ್ ದಿ ವೇ ಫ್ರಮ್ ಬಾಂಬೆ ಶಿ ಇಸ್ ಕಮಿಂಗ್ ಅಂಡ್ ಶಿ ವಾಂಟ್ಸ್ ಟು ಡೂ ಇನ್ ಕನ್ನಡ ಇಂಡಸ್ಟ್ರಿ ಸಾಕಷ್ಟು ಅದಾಮ ಯಾರು ನನ್ ಕನ್ನಡದ ಮಾತಾಡಿಸ ನನ್ಗೆ ತುಮ್ ಏನಿದು ಇದಿಷ್ಟು ಅನ್ನೋ ಅವಾಗ ಪಪ್ಪ ಹೇಳಿದ್ರು ಒಂದು ಇದನ್ನ ಈ ತರ ಹೆಸರು ಹಾಕೊಂಡ್ರೆ ಗೌಡ್ರು ಅಂತ ಗೌಡ್ ಹುಡುಗಿ ನಮ್ ಹುಡುಗಿ ನಮ್ ಕನ್ನಡದ ಹುಡುಗಿ ನಮ್ ಕನ್ನಡದ ಹುಡುಗಿ ಅಂತ ಬರತ್ತೆ ಹಾಕು ಅಂತ ಸೊ ಆಯ್ತು ಅಂತ ಅಂದ್ಬಿಟ್ಟು ಫೇಸ್ಬುಕ್ ಗೆ ಅಪ್ಲೋಡ್ ಮಾಡ್ದೆ ಇಂಟರ್ವ್ಯೂ ನಾಡಪ್ಪ ಎಲ್ಲ ಹೋದ್ರು ತಂಗಿಗೂ ಹೆಸರಿಂದ ನಿಮ್ಮ ಕೆಲಸದಿಂದ ಐಡೆಂಟಿಫೈ ಮಾಡ್ಬೇಕು ನೆಕ್ಸ್ಟ್ ಮಾತಾಡ್ತಾ ಮಾತಾಡ್ತಾ ಯು ಕ್ಯಾನ್ ಸೇ ನಾನ್ ಮೇಕಪ್ ರಾಮ್ ಕೃಷ್ಣ ಅವ್ರ ಮಗಳು ಅಂತ ಬಟ್ ಆಲ್ವೇಸ್ಟೆಡ್ ಯಾರಗೂ ಇವಾಗ ನಾನ್ ಮೇಕಪ್ ರಾಮ್ ಇವಾಗ ಯಾಕಂದ್ರೆ ಒಂದ್ಸತಿ ಹೆಂಗಾಯ್ತು ಅಂದ್ರೆ ನಾನು ಸೀರಿಯಲ್ ಎಲ್ಲ ಶೂಟಿಂಗ್ಸ್ ಶುರು ಮಾಡಿದಾಗ ಸುಮ್ನೆ ಹಂಗೆ ಜನರಲ್ ಆಗಿ ಮಾತಾಡ್ಸೋದಕ್ಕೆ ಬೇರೆ ತರ ಇರುತ್ತೆ ಅದೇ ನನ್ನ ರಾಮಕೃಷ್ಣ ಅವ್ರ ಮಗಳು ಅಂತ ಹೇಳಿದ ತಕ್ಷಣ ಫುಲ್ ಓ ನೀವು ರಾಮಕೃಷ್ಣ ಅವ್ರ ಮಗಳ ಅಂತ ಫುಲ್ ಎಕ್ಸೈಟೆಡ್ ಆಗಿ ತುಂಬಾ ಮರ್ಯಾದೆ ಕೊಟ್ಟು ಮಾತಾಡ್ಸೋದು ನನ್ಗೆ ಅದು ತುಂಬಾ ಇಷ್ಟ ಆಗೋದಾಯ್ತಾ ಸೊ ನಾನು ಯಾವಾಗಲೇ ಹೋಗುವಾಗ್ಲು ಏ ನಾನು ರಾಮಕೃಷ್ಣ ಅವ್ರ ಮಗಳು ನಾನು ರಾಮಕೃಷ್ಣ ಅವ್ರ ಮಗಳು ಅಂತ ಹೇಳ್ತಿದ್ದೆ ಅಂಡ್ ಐ ಟೋಲ್ಡ್ ಫುಲ್ ಪ್ರೌಡ್ ಆಗಿ ಬಂದ್ ನಮ್ಮ ಅಪ್ಪಂಗ್ ಹೇಳ್ದೆ ಪಪ್ಪ ಏನ್ ಗೊತ್ತಾ ನಾನು ಹಿಂಗಂದೆ ಅಂತ ದೆನ್ ಈ ವಾಸ್ ಲೈಕ್ ನೋ ಆತರ ಯಾವತ್ತೂ ಮಾಡ್ಬೇಡ ನಿನ್ನನ್ನ ಗುರ್ತಿಸಿ ನಿನ್ನನ್ನ ಮರ್ಯಾದೆ ಕೊಡೋ ತರ ಮಾಡ್ಕೋಬೇಕು ಎಲ್ಲೂ ನೀನ್ ನನ್ನ ಹೆಸರು ಹೇಳೋ ಹಾಗಿಲ್ಲ ಅಂತ ಹೇಳಿದ್ರು ಅವತ್ತಿಂದ ಎಲ್ಲೂ ಹೇಳ್ತಾ ಇಲ್ಲ ಬಟ್ ಆದ್ರೆ ಇವಾಗ ಹೆಂಗಾಗಿದೆ ಅಂದ್ರೆ ಅಂಡ್ ಹೀ ಆಲ್ಸೋ ಟೋಲ್ಡ್ ರಾಮಕೃಷ್ಣನ್ ಮಕ್ಳು ರಾಮಕೃಷ್ಣನ್ ಮಕ್ಳು ಅಂತ ಹೇಳೋದಕ್ಕಿಂತ ಏ ನೇಹಾ ಅವರಪ್ಪ ರಾಮಕೃಷ್ಣ ಸೋನು ಅವರಪ್ಪ ರಾಮಕೃಷ್ಣ ಅಂತ ನಾನ್ ಗುರ್ತಿಸ್ಕೋಬೇಕು ಹಂಗ್ ಮಾಡ್ಬೇಕು ಅಂತ ದೆನ್ ಐ ವಿ ಲೈಕ್ ಇವಾಗ ಆಕ್ಚುಲಿ ಏನೋ ಅದು ಫುಲ್ ಲಕ್ಷ್ಮೀ ಬರಮ್ಮ ಪಾಪ್ಯುಲರ್ ಆದ್ಮೇಲೆ ಒಂದಷ್ಟು ಜನ ಫ್ಯಾನ್ಸ್ ಎಲ್ಲ ಮನೆ ಹತ್ರ ಬಂದು ಮಾತಾಡುವಾಗ ಹೀ ಈಗ ಗೊಂಬೆ ಅವರಪ್ಪ ಅಂತ ಹೇಳುವಾಗ ನಾವ್ ಅಪ್ಪ ಇಸ್ ಲೈಕ್ ವಾವ್ ಬಟ್ ಯಾವತ್ತು ಒಂದು ಅಪ್ಪನಿಂದ ಇನ್ಫ್ಲೂಯನ್ಸ್ ಇಂದ ಬಂದು ಏನು ಮಾಡಿಲ್ಲ ಆತರ ಆಗಿದ್ರೆ ನಾವು ದೊಡ್ಡ ದೊಡ್ಡ ಮೂವಿ ಆಗಿ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಅದೇ ಹೇಳಕ್ ಬಂದೆ ನಾನು ಎಷ್ಟು ಹಠ ಮಾಡಿದೆ ಅಂತಂದ್ರೆ ಸೆಕೆಂಡ್ ಪಿಯು ಆಗಿದ ತಕ್ಷಣನೇ ಇಂಡಸ್ಟ್ರಿ ಬಂದ್ಬಿಟ್ಟೆ ಸೊ ನಾನು ಪಪ್ಪ ಒಂದ್ ಫಿಲಂ ಪ್ಲೀಸ್ ಪಪ್ಪ ಒಂದ್ ಫಿಲಂ ಅಂತ ಹೇಳಿ ಹಂಗೆ ಬಂದ ನೋಡಿದ್ರೆ ಮತ್ತೆ ಕಾಲೇಜ್ ಮುಖ ನೋಡ್ಲು ಇಲ್ಲ ಅದಕ್ಕೆ ಇವಳಕ್ ಸಖತ್ ಸ್ಟ್ರಿಟ್ ಮಾಡ್ಬಿಟ್ರು ಯು ಆರ್ ನಾಟ್ ಸಪೋಸ್ ಟು ಎಂಟರ್ ಎನಿ ಬಟ್ ಸ್ಟ್ರಿಟ್ ಮಾಡೋದಕ್ಕೂ ಮುಂಚೆನೆ ನನ್ಗೆ ಅದು ಬಂದ್ಬಿಟ್ಟಿತ್ತು ಯಾಕಂದ್ರೆ ನಮ್ಮ ಅಪ್ಪಂಗೆ ತುಂಬಾ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಆಕ್ಚುಲಿ ಇವಳು ನನ್ಗಿಂತ ತುಂಬಾ ಚೆನ್ನಾಗಿ ಓದ್ತಾಳೆ ಸ್ಟಡೀಸ್ ಅಲ್ಲಿ ಹೆಂಗೆ ಅಂದ್ರೆ ರಾತ್ರಿ ಎಲ್ಲ ಓದ್ಬಿಡ್ತಾಳೆ ಬೆಳಗ್ಗೆ ನೋಡಿದ್ರೆ ಎಕ್ಸಾಮ್ ಬರ್ದು ಸಕದಾಗ ಬಂದ್ಬಿಡ್ತಾಳೆ ನಾನು ಮೂರ್ ತಿಂಗಳ ಓದಿ 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 ವರ್ಷ ಆದ್ರೆ ನಮ್ಗೆ ಒಂದ್ ಸ್ವಲ್ಪ ಗ್ರಾಸ್ ಮಾಡೋದಕ್ಕೆ ಕಡಿಮೆ ಬಟ್ ಶಿ ಇಸ್ ವೆರಿ ಗುಡ್ ಇನ್ ಗ್ರಾಸ್ಪಿಂಗ್ ಸೊ ರಾತ್ರಿ ಎಲ್ಲ ಓದ್ಬಿಡ್ತಾಳೆ ಬರ್ತಾಳೆ ಆಮೇಲೆ ನೋಡಿದ್ರೆ ಏಟಿ ಟು ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಂತಾಳೆ ಅದ ಹೆಂಗ್ ಅಜ್ಜಿ ನನ್ಗೆ ಅಂದ್ರೆ ನಾವಮ್ಮ ಬಂದಾದ್ಮೇಲೆ ಕ್ವಶನ್ ಪೇಪರ್ ತೋರಿಸಿ ಇದಕ್ ಬರ್ದಿಯಾ ಇದಕ್ ಬರ್ದಿಯೋ ಆನ್ಸರ್ ಹೇಳ್ ನೋಡೋಣ ಅಂದ್ರೆ ಅಯ್ಯೋ ಮಮ್ಮಿ ಮರ್ತೋಯ್ತು ಅಂತ ಹೇಳ್ತಾ ಇದ್ದೆ ಸೊ ಇಟ್ ವಾಸ್ ಲೈಕ್ ಜಸ್ ಪಾಸ್ ಆದ್ರೂ ಜಸ್ ಪಾಸ್ ಅದೇ ನನ್ಗೆ ಹೆಂಗೆ ಅಂತಂದ್ರೆ ಫಿಫ್ಟಿ ಔಟ್ ಆಫ್ ಓಕೆ ಇವಾಗ ತರ್ಟಿ ಫೈವ್ ಫಾರ್ಟಿ ಒನ್ ಅಂದ್ರೆ ಏನಿಂಗ ಟೆನ್ ಮಾರ್ಕ್ಸ್ ಹೋಯ್ತು ಟೆನ್ ಮಾರ್ಕ್ಸ್ ಹೋಯ್ತು ಅಂದ್ರೆ ಫುಲ್ ಟು ಸಲ್ಕ್ ಬಟ್ ಅದೇ ಪ್ರಾಬ್ಲಮ್ ಆಯ್ತಾ ಇವಳೇನಾದ್ರೂ ಫಿಫ್ಟಿಗೆ ಫಾರ್ಟಿ ಫೈವ್ ತೆಗ್ದಿದ್ರು ಯಾಕೆ ಫೈವ್ ಮಾರ್ಕ್ಸ್ ಏನಾಯ್ತು ಅಂತ ಕೇಳೋರು ನನ್ಗೆ ಏನಾದ್ರು ಪಾಸ್ 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 ಹಬ್ಬ ಅದೇ ಸೊ ಐ ಟು ಬಟ್ ಟೋಟಲಿ ಹೆಂಗೆ ಪಾಸ್ಬಿಡ ಇಟ್ ವಾಸ್ ಲೈಕ್ ನನ್ ನನ್ ಟೋಟಲಿ ಸ್ಕೂಲ್ ಟೈಮ್ಸ್ ಇಂದೋರ್ಟ್ಸ್ ಅದ್ರಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಓದೋದು ಇರ್ಬೇಕು ಅವಾಗ ಇವಾಗ ಸೋನು ಎಲ್ಲ ಸ್ಟಡೀಸ್ ಡಿಸ್ಕಂಟಿನ್ಯೂ ಆದ್ಮೇಲೆ ಲೈಕ್ ಅಪ್ಪ ನಾವು ಅಪ್ಪಂಗ್ ಬೇಜಾರ್ ನನ್ನಿಂದ ಮತ್ತೆ ನಾವು ಅಪ್ಪಂಗೆ ಬೇಜಾರಾಗ್ಬಾರದು ಇವಾಗ ಯೂಶ್ವಲ್ ಆಗಿ ಅಲ್ವಾ ಅಕ್ಕ ತಂಗಿರು ತಂಗಿರ್ದ ದಿಸ್ ಇಸ್ ದ ಅಡ್ವಾಂಟೇಜ್ ಇವಾಗ ಅಕ್ಕಂದ್ರಲ್ಲಿ ಏನಾದರೂ ತಪ್ಪಾದ್ರೆ ಅದನ್ನ ನಾವು ತಿದ್ಕೊಂಡ್ಬಿಡ್ತೀವಿ ಸೊಲ್ ಲೈಕ್ ಅಪ್ಪ ನಾವ್ ಅಪ್ಪಂಗೆ ಬೇಜಾರ್ ಮಾಡ್ಬೋದು ಅಂತ ಕಷ್ಟಪಟ್ಟು ಡಿಗ್ರಿ ಪಾಸ್ ಅವ್ರು ಲೈಟ್ ಆಗಿ ಸೀನಿಯರ್ ಇದ್ರು ಎಜುಕೇಶನಲ್ಲಿ ನೀವು ಫುಲ್ ಸೀನಿಯರ್ ಅವ್ರಿಗೆ ಎಜುಕೇಶನ್ ಇವನ್ ಇವನ್ ನಾವು ಶಿ ಇಸ್ ಲೈಕ್ ಸೀನಿಯರ್ ಅವಳು ಓದಿದ್ರು ತುಂಬಾ ಚೆನ್ನಾಗಿ ಕ್ವಾಲಿಫಿಕೇಶನ್ ಕ್ವಾಲಿಫಿಕೇಶನ್ ಅಲ್ಲಿ ನಾನು ಅದನ್ನ ಹೇಳ್ತಾ ಇರ್ತೀನಿ ಈ ಪಾಸ್ ಅದಕ್ಕೆ ನಮ್ಮಪ್ಪ ಅವಾಗ ಇವಳು ಒಂದ್ಸತೆ ಇಂಗ್ಲಿಷ್ ಸರ್ ಸೊ ನಮ್ಮಪ್ಪ ಏನಾದ್ರು ಜನರಲ್ knowledge question ಕೇಳಿದಾಗ ಇವಳು ಅದheenadu ಏನಾದ್ರೂ ಅಂತ ಅಂದ್ಬಿಟ್ಟು ಹಾಗೆನೆ ಮರ್ತ ಹೋಗ್ಬಿಡುತ್ತಾ ಆದ್ರೆ ಇಟ್ ಇಸ್ ಜಸ್ಟ್ ಲೈಕ್ ಗ್ರಾಸ್ ಮಾಡ್ಕೊಳ್ತೀನಿ ಇವಳು ಹೇಗೆಂದ್ರೆ ಫುಲ್ ಅಪ್ಡೇಟ್ ಆಗಿ ಇವಾಗ್ಲೂ ಹಾಗೇನೇ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಇವಾಗ್ಲೂ ಏನಾದ್ರೂ ಇನ್ಸ್ಪಿರೇಷನ್ ಆಗ್ತೀ ಎಷ್ಟೋ ಜನಕ್ಕೆ ಬಿಕಾಸ್ see ದಿಸ್ is ದ ಮೀಡಿಯಂ ಲೈಕ್ ಜಾಸ್ತಿ ಜನ ಫಾಲೋ ಮಾಡೋದು ಇವಾಗ ಬೇರೆ ಫೀಲ್ಡ್ ಅಲ್ಲೂ ಅಷ್ಟೇ ಪ್ರತಿಭಾವಂತರು ಇರ್ತಾರೆ ಬಟ್ ಆದ್ರೆ ಅವರು ಹೈಲೈಟ್ ಲೈಮ್ ಲೈಟ್ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಇವಾಗ್ಲೂ ಮನ್ಸ್ ಮಾಡಿ ನೀನು ಓದ್ಬಿಡು ಎಷ್ಟೋ ಜನ ತಗೊಂಡ್ ಇನ್ಸ್ಪಿರೇಷನ್ ಆಗಿ ಓದ್ಬಿಡ್ತಾರೆ ಅಂತ ಅವ್ಳಿ ಮನ್ಸ್ ಮಾಡಿಲ್ಲ ಗೊತ್ತಿಲ್ಲ ನಾನು ಇಂಡಸ್ಟ್ರಿಗ್ ಜಸ್ಟ್ ಐಜಸ್ಟ್ ಗ್ಯಾಪ್ ಅಲ್ಲ ಆ ಟೈಮ್ ನಲ್ಲಿ ನಮ್ಮಪ್ಪ ಅವಾಗ ಕೇಸ್ ಅಟೆಂಡ್ ಮಾಡ್ಬಿಡು ನೀನ್ ಕೆ ಎಸ್ ಮಾಡ್ಬಿಡು ನಾನು ಕೇಸ್ ಎಕ್ಸಾಮ್ಸ್ ಅಟೆಂಡ್ ಮಾಡು ಇವಾಗ ನೀನ್ ಡಿಗ್ರಿ ಪಾಸ್ ಔಟ್ ಮಾಡ್ಬಿಟ್ಟು ಕೇಸ್ ಮಾಡು ನೀನು ಆಗ್ತಿಯ ನೀನು ನಿನ್ಗೆ ಇದೆ ಅಂತ ನಮ್ಮ ಅಪ್ಪಂಗೆ ಏನು ಅಂತಂದ್ರೆ ಫಸ್ಟ್ ನಾನು ಡಾಕ್ಟರ್ ಆಗ್ಬೇಕು ಅಂತ ಸಕ್ಕತ್ ಆಸೆ ಇತ್ತು ಆಮೇಲೆ ಕೆ ಎಸ್ ಎಕ್ಸಾಮ್ ದಿ ಟ್ರೈ ಮಾಡಿದ್ರು ಆಮೇಲೆ ಇಂದಿರಾ ಗಾಂಧಿ ಇಗ್ನು ಏನದು ಅದನ್ನ ಇದ್ ಮಾಡು ಅಂತ ಅವ್ರು ಎಲ್ಲೆಲ್ಲಿ ಕಳಿಸ್ತಾ ಇದ್ರು ಅಲ್ಲೆಲ್ಲ ಪಪ್ಪ ನನ್ಗೆ ಇದಾಗಲ್ಲ ಇದಾಗಲ್ಲ ಐ ಡೋಂಟ್ ಆಗುತ್ತೆ ಬಟ್ ಯಾವಾಗ ಅಂತಂದ್ರೆ ನನ್ಗೆ ತುಂಬಾ ನಮ್ಮಪ್ಪ ಆ ಪೇಪರ್ ಓದ್ಲೇಬೇಕು ಅಂತ ಫಸ್ಟ್ ಇಂಡಸ್ಟ್ರಿಗ್ ಬಂದ್ ಅವಾಗ ನನ್ ಕನ್ನಡ ಫ್ಲೂಯೆನ್ಸಿ ಇರ್ಲಿಲ್ಲ ಬಿಕಾಸ್ ಸ್ಕೂಲ್ ನಲ್ಲೆಲ್ಲಾ ಇಂಗ್ಲಿಷ್ ಎಲ್ಲೇ ಹೋದ್ರು ಇಂಗ್ಲಿಷ್ ಇಂಗ್ಲಿಷ್ ಇಂಗ್ಲೀಷ್ ಅದ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿತ್ತು ಅಂತಂದ್ರೆ ಕನ್ನಡ ನಮ್ಗೆ ಅದು ಇದೇ ಬರ್ಲಿಲ್ಲ ಆಮೇಲೆ ಮಮ್ಮಿ ಮಾತಾಡೋದ್ ಮರಾಠಿ ಮನೆಯಲ್ಲಿ ಸೊ ನನ್ಗೆ ಹೆಂಗೆ ಅಂತಂದ್ರೆ ಈ ಕಡೆ ಇಂಗ್ಲಿಷ್ ಈ ಕಡೆ ಕನ್ನಡ ಈ ಕಡೆ ಮರಾಠಿ ಒಂಥರ ಚೌಚವಾದ ಫೀಲಿಂಗ್ ಆಗೋಗಬೇಕು ಆಮೇಲೆ ಕನ್ನಡ ನ್ಯೂಸ್ ಪೇಪರ್ ಓದ್ಲೇಬೇಕು ಅಂತ ಆಮೇಲೆ ಶಾಲಿ ರಜನೀಶ್ ಅವ್ರ ಬಯೋಪಿಕ್ ಮಾಡಕ್ ಸ್ಟಾರ್ಟ್ ಮಾಡ್ದೆ ಅಂದ್ರೆ ಶೂಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಸೊ ಅವ್ರ ಐ ಎ ಎಸ್ ಆಫೀಸರು ಅವ್ರ್ ಹೆಂಗೆ ಗತ್ತಾಗಿ ಮಾತಾಡ್ತಾರೆ ಹೆಂಗ್ ವೇಟೇಜ್ ಹೆಂಗ್ ಮಾತಾಡ್ತಾರೆ ಅದನ್ನೆಲ್ಲಾ ನೀನ್ ಅಬ್ಸರ್ವ್ ಮಾಡು ವೆನ್ ಇಟ್ ಈಸ್ ನಾಟ್ ಅನ್ ಈಸಿ ಜಾಬ್ ಫಾರ್ ಎನಿ ಒನ್ ಲೈಕ್ ಯು ನೋ ಐ ಎ ಎಸ್ ಆಫೀಸರ್ ಬಿಕಾಸ್ ಅಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ತಾರೆ ನೀನು ಅಷ್ಟೇ ವಿಷಯಗಳು ತಿಳ್ಕೊಂಡಿರ್ಬೇಕು ಅಂತ ಅಂದ್ಬಿಟ್ಟು ಹಿ ಮೇಡ್ ಶ್ಯೂರ್ ಕರೆಂಟ್ ಅಫೇರ್ಸ್ನಲ್ಲಿ ಏನೇನಿದೆಯೋ ಎಲ್ಲ ಅಪ್ಡೇಟ್ ಮಾಡಿದ್ರು ಅಂದರೆ ಇವಾಗ ಇವರು ಸ್ಪೀಕರು ಇವ್ರು ಈ ಥರ ಮಿನಿಸ್ಟರ್ಗಳು ಇವ್ರು ಈ ಥರ ಕೆಲ್ಸಗಳು ಮಾಡ್ತಾರೆ ವಾಟ್ ಈಸ್ ದಿ ಜಾಬ್ ಆಫ್ ಐ ಎ ಎಸ್ ಆಫೀಸರ್ ವಾಟ್ ಈಸ್ ದಿ ಜಾಬ್ ಆಫ್ ಎವ್ರಿಥಿಂಗ್ ಈ ಸ್ಟಾರ್ಟೆಡ್ ಟೆಲಿಂಗ್ ಮೀ ಈ ಸ್ಟಾರ್ಟೆಡ್ ಎಜುಕೇಟಿಂಗ್ ಮೀ ಅಬೌಟ್ ಎವ್ರಿಥಿಂಗ್ ಸೊ ಅವಾಗ ನನ್ಗೆ ಓಕೆ ನಾನ್ ಮಾತಾಡಾಗ್ಲೂ ಇದೆ ತರ ಮಾತಾಡ್ಬೇಕು ಒಂದ್ ಆಫೀಸರ್ ಆಗೇ ಮಾತಾಡ್ಬೇಕು ನಮ್ಮಪ್ಪ ಹೆಂಗೆ ಅಂತಾನೆ ನಾ ಏ ಪಾಪ ಓ ಪಾಪ ಅಂತ ಇಲ್ಲ ಇಲ್ಲ ಹಿಂಗ್ ಮಾತಾಡ್ಕೊಡುದು ಆಫೀಸರ್ ಹಿಂಗ್ ಮಾತಾಡ್ಬೇಕ ಸೊ ಮನೆನಲ್ಲೂ ಅದೇ ತರ ಟ್ರೈನಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸೊ ಅಪ್ಪ ಒಂದ್ ಸ್ವಲ್ಪ ಓಲ್ಡ್ ಸ್ಕೂಲ್ ಇವಾಗ ಒಬ್ಬ ಆರ್ಟಿಸ್ಟ್ ಇವಾಗ ಲಾಯರ್ ಪಾತ್ರ ಮಾಡ್ತಿದಾರೆ ಅಂದ್ರೆ ಲಿಟ್ರಲಿ ಲಾಯರ್ ಲಾ ಓದಿರ್ಬೇಕು ಲಾಯರ್ ಓದಿ ಎಲ್ಲಾ ಸೆಕ್ಷನ್ಸ್ ಹೇಳ್ತಾ ಇರ್ಬೇಕು ಅವಾಗ ಅವ್ನ ಆರ್ಟಿಸ್ಟ್ ಅಂತ ಅನ್ಸ್ಕೋಬಹುದು ಇವಾಗ ಡೆಫಿನೆಟ್ಲಿ ಬಟ್ ಇವಾಗ ನಾನು ಸಪೋಸ್ ಈವಾಗಿನ ಜನರೇಷನ್ पीपल ಹೆಂಗ ಯೋಚನೆ ಮಾಡ್ತೀವಿ ಇವಾಗ ಲಾಯರ್ ಬಂದ್ರು ಆ ಕೋರ್ಟ್ ಹಾಕೊಂಡು ನಾವ ಎಷ್ಟು ಚೆನ್ನಾಗಿ ಕಾಣಿಸಬಹುದು ಅಂತ ಮಾತ್ರ ಯೋಚನೆ ಸೆಕ್ಷನ್ ಅಲ್ಲಿ ಇಂತ ಒಂದು ಶಿಕ್ಷೆ ಆಗುತ್ತೆ ಆ ಲೆವೆಲ್ ವರೆಗೂ ಕಲ್ತಿರ್ಬೇಕು ಅಂತ ಹೇಳ್ತಾರಾ ಪಪ್ಪ ಅಂತ ನಮ್ಮಪ್ಪ ಅಂತ ಅಂತ ಆ ಅಮೇಲ್ ಇನ್ನೋನೇನೋ ಲಾಯರ್ ನೀನ್ ಈ ತರ ಲಾಯರ್ ಆದರೆ ಅವರೇನ ಅಂತ ಅಂತಾರೆ ಆರ್ಗ್ಯೂ ಮಾಡೋ ಪ್ರತಿ ಒಂದು ವಿಷಯದಲ್ಲಿ ತಪ್ಕೊಂಡಿರಿ ಅದು ಅದು ಲಾಯರ್ ಆಗದೇನು ಮಾಡಬಹುದು ಆಕ್ಚುಲಿ ಒಂದು ನಾನು ಅದ್ ಮಾಡ್ತಾರ್ ಅದಕ್ಕೆ ನಾವ್ ಅಪ್ಪ ನೀನ್ ಲಾ ಓದ್ಬೇಕಾಗಿತ್ತು ಇವಳಿಗೆ ಲಾ ಓದ್ಬೇಕಾಗಿತ್ತು ಅನ್ನ ನನಗೆ ಡಾಕ್ಟರ್ ಅಂತ ಹೇಳ ಅವಾಗ್ಲೂನು ಹಂಗೆ ಹೇಳೋರು ಅಂಡ್ ಇವಾಗ್ಲೂನು ಅವ್ರು ಏನಾರು ಇದ್ ಮಾಡ್ದಾಗ ನನ್ಗ ಅದನ್ನ ಹೇಳ್ತಾರೆ ನೀನು ಚೆನ್ನಾಗ್ ಮಾತಾಡ್ತಿಯಾ ಚೆನ್ನಾಗ್ ಓದ್ತಿಯ ಚೆನ್ನಾಗಿ ನನ್ಗೆ ನಾಲೆಜ್ ಇದೆ ನೀನು ಯು ಶುಡ್ ಬಿಕಮ್ ಅ ಪಬ್ಲಿಕ್ ಸ್ಪೀಕರ್ಗು ನಾವ್ ಕಲಿತಾನೆ ಇರ್ಬೇಕು ಎವ್ರಿ ಡೇಸ್ ಟ್ರೈನಿಂಗ್ ಒಂದೊಂದೊಂದು ವಿಷಯ ಇವತ್ತು ಮಜ್ಗೆ ಮಾಡೋದು ಹೇಳ್ಕೊಟ್ರು ಇವಾಗ ಐ ಮೀನ್ ಮಜ್ಗೆ ಮಾಡೋದು ನಮಗ್ ಗೊತ್ತಾಯ್ತಾ ಬಟ್ ಹೊಸದಾಗೆ ಅವ್ರು ನಿಂಬೆಣ್ಣಾ ಇದ್ರು ನಾವೆಲ್ಲ ಅಪ್ಪ ಯಾರು ನಿಂಬೆಣ್ಣಿಂದ ಕುಡಿತಾರೆ ಅಂದ್ರೆ ನಿಮಗ್ ಗೊತ್ತಿಲ್ಲ ನಿಂಬೆಣ್ಣ ಕುಡಿತಾರೆ ಅಂತ ಹೇಳುದು ನಾವು ಡೂಮ್ ಡಾಸ್ ಡ ಅಂತ ಫುಲ್ ಗಲಾಟೆ ಮಾಡ್ಬಿಟ್ಟು ಇವಳು ನನ್ ಸತ್ರು ಕುಡಿಯಲ್ಲ ಜೊತೆ ಮಾಡ್ಬಿಟ್ಟು ಆಮೇಲೆ ನನ್ ಕುಡಿದ ಮೇಲೆ ವಾ ಸಕತ್ತ ಇದಾವಪ್ಪ ಇನ್ನೊಂದು ಲೋಟ ಕೊಡು ಅಂತ ಹೇಳಿದ ತಕ್ಷಣ ಇವಡು ಹೋದಂಗೊಂದು ಲೋಟ ಕೊಡ್ ನೋಡೋಣ